ಇನ್ನೊಂದು ಸುತ್ತು ಬರಬೇಕಾಗ್ತದೆ ಅಂತ ನೇರಾಗಿ ಹೋಗ್ತಾನೆ. ಇಲ್ಲಿ ಪೇಟೆಯಲ್ಲಿ ವ್ಯಾಪಾರವೂ ಕಮ್ಮಿ ಆಗ್ತದೆ, ಜನಗಳಿಗೆ ತೊಂದರೆ ಆಗ್ತದೆ,
ಅಂಗಡಿಯವರಿಗೂ ತೊಂದರೆ ಆಗ್ತದೆ, ರಿಕ್ಷಾ ಪಾರ್ಕಿಂಗ್ನವರು ತೊಂದರೆ. ಇವರು ಇದಕ್ಕೆ ಒಂದು ಪ್ಲಾನಿಂಗ್ ಇಲ್ಲ, ಇವರು ಪ್ಲಾನಿಂಗ್ ಇಲ್ಲ ಒಟ್ರಾಸಿ. ಇವರು ಯಾರೋ ಇವರಿಗೆ ದೊಡ್ಡವರು ಹೇಳ್ತಾರೆ ಹಾಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಇವರಿಗೆ ಬೇಕಾದಾಗೆ. ಇದು ಸರಿ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ದೃಷ್ಟಿಯಿಂದ ಎಲ್ಲರೂ ಹೇಳೋದನ್ನು ನಾನು ನಿಮ್ಗೆ ಹೇಳುವಂಥದ್ದು. ನಿಮ್ಮ ವಾದ ಅಲ್ಲ, ನಮ್ಮ ವಾದ ಅಲ್ಲ, ಸಾರ್ವಜನಿಕರ ಒಂದು ತೊಂದರೆಗೆ ಏನು ಏನು ಹೇಳ್ತಾರೆ ಅದನ್ನು ನಾನು ಎಲ್ಲ ಸೇರ್ತಿ ನಿಮ್ಗೆ ಹೇಳುವಂಥದ್ದು. ನನಗೇನು ತೊಂದರೆ ಇಲ್ಲ, ನನಗೆ ತೊಂದರೆ ಇದ್ರೆ ನಾನೇ ಕೆಲಸ ಮಾಡ್ತೇನೆ. ಇದರಲ್ಲಿ ಕೆಲವು ಪಾಪದವರೆಲ್ಲ ಇದ್ರೆ ಹೇಳಲಿಕ್ಕೆ ಬರೋದು, ಮಾತಾಡಲಿಕ್ಕೆ ಗೊತ್ತಿಲ್ಲದವರು ಇರ್ತಾರೆ, ಅದಕ್ಕೋಸ್ಕರ ಅವರ ಮಾತಾಗಿ ನಾನು ಮಾತಾಡುವಂಥದ್ದು. ನನಗೇನು ಇದರಲ್ಲಿ ತೊಂದರೆ ಇಲ್ಲ. ನೀವಿಲ್ಲಿ ಬರಬೇಕು ಅಂತಂದ್ರೆ ಅಥವಾ ಇದನ್ನು ನೋಡಬೇಕು ಅಂತಂದ್ರೆ ನಿಮಗೆ ಸಾರ್ವಜನಿಕರು ಸಾರ್ವಜನಿಕರ ಒಂದು ಕಂಪ್ಲೇಂಟ್ನಿಂದಾಗಿ ಬಂದದ್ದು. ಯಾಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ಸರಿಯಾಗಿತ್ತು, ಒಂದು 10-20 ದಿವಸ ಏನಾಯ್ತು ತುರುವಾಗಿ ಕೆಲಸ, ನಾವು ಬರಲಿಲ್ಲ ಯಾವುದು. ಈಗ ನೋಡಿ ಅಲ್ಲಿಂದ ನೋಡುವಾಗ ಈಗ ಸ್ವಲ್ಪ ಭಾಳ ಕೆಲಸ, ಇದು ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲಸ ಮಾಡುದು, ಒಬ್ಬರಿಗೆ ಒಲೈಕೆ ಮಾಡ್ಲಿಕ್ಕೆ ಬೇಕಾದಾಗ ಕೆಲಸ ಮಾಡ್ತೇವೆ ಕಾಣ್ತೇವೆ. ಯಾಕಂತ ಹೇಳಿ ಈ ಭಾಗ ನೋಡಿ, ಬಿಲ್ಡಿಂಗ್ ಇದು ಪೂರ್ತಿ ಬೇಕಿದೆ, ಈ ಬಿಲ್ಡಿಂಗ್ನ ಎಲ್ಲ ಹಿಂದ್ಗಡೆ ಹೊರಗಡೆ ಕಾಣುವುದೆಲ್ಲ ಕಾಣ್ತಾರೆ, ತಾರತಮ್ಯ ನೋವಾಗುತ್ತೆ. ಇಲ್ಲಿ ನೋಡಿ ಅದನ್ನು ಕರೆಕ್ಟ್ ಆಗಿ ಎಲ್ಲ ತೆಗೆದು ಮಾಡಿದ್ರೆ ಇಲ್ಲಿ ರಿಕ್ಷಾ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗ್ತದೆ, ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕಂತ ಇಲ್ಲ, ಒಂದು 500 ಮೀಟರ್ ದೂರದಲ್ಲಿ ಪಾರ್ಕಿಂಗ್ ಮಾಡಲೇಬೇಕಂತ ಇಲ್ಲ. ಯಾರು ಹೋಗ್ತಾರೆ ಅಲ್ಲಿಗೆ, ಯಾರು ಹೋಗ್ತಾರೆ? ಹಾ, ಈ ಬಿಸಿಲಿ ಯಾರು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅದು ಕೇಳುವಂಥದ್ದು, ಇಲ್ಲಿ ಏನು ಆ ಡ್ರೈನೇಜನ್ನು ಹಿಂದ್ಗಡೆ ಹಾಕಿ ಇಲ್ಲಿ ಕೂಡ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡಬೇಕು, ಎಲ್ಲರಿಗೂ ಒಳ್ಳೇದೇ ಅನ್ನುವಂಥದ್ದನ್ನು ನಾನು ಹೇಳುವಂತ. ನೀವು ಪ್ರಶ್ನೆ ಮಾಡಿದ್ರಿ, ಪ್ರಶ್ನೆ ಮಾಡಿದಾಗ ನಿಮಗೆ ಸಿಕ್ಕಂಥ ಉತ್ತರ ಎಲ್ಲ ಕಡೆಯಲ್ಲಿ ಹೇಳ್ತಾರೆ, ಇಂಜಿನಿಯರ್ ಹೇಳ್ತಾರೆ, ನಾವು ಕೆಲಸ ನಿಲ್ಲಿಸ್ತೇವೆ, ಕಾನೂನು ರೀತಿಯಲ್ಲಿ ಹೇಗೆ ಉಂಟು ಹಾಗೆ ಮಾಡ್ತೇವೆ ಅಂತ ಹೇಳ್ತಾರೆ. ಕಾನೂನು ರೀತಿಯಲ್ಲಿ ಹೇಗೆ ಉಂಟು ಮಾಡ್ತಾರೆ, ಕಾಂಟ್ರಾಕ್ಟ್ ಹೇಳ್ತಾರೆ, ಪಿ ಡಬ್ಲ್ಯೂ ಇಂಜಿನಿಯರ್ ಅವರು ಏನು ಸೂಚನೆ ಕೊಡ್ತಾರೆ ಹಾಗೆ ಕೆಲಸ ಮಾಡ್ತಾರೆ. ಪಂಚಾಯತಿನವರು ಹೇಳ್ತಾರೆ, ನಮ್ಮ ಹತ್ರ ಯಾವುದು ನಮಗೆ ವಿಷಯ ಗೊತ್ತಿಲ್ಲ, ಅವರಷ್ಟಕ್ಕೆ ಮಾಡ್ತಾ ಹೋಗ್ತದೆ, ಪಂಚಾಯತಿಗೆ ವ್ಯಾಲ್ಯೂ ಇಲ್ಲದಾಗೆ ಆಗಿದೆ. ನಾವು ಮೊನ್ನೆ ಸಾರ್ವಜನಿಕರು ಬಂದು ಹೇಳಿದಕ್ಕೆ ಈ ಡ್ರೈನೇಜು ಸರಿ ಮಾಡಬೇಕಂತ ಹೇಳಿದಕ್ಕೆ ಅದಕ್ಕೂ ಅವರಿಗೂ ಉತ್ತರ ಕೊಡಲಿಲ್ಲ. ಇವತ್ತು ಬಂದು ಅಧ್ಯಕ್ಷರನ್ನು ಕರೆಸಿ ನಾವು ಹೇಳಿದಕ್ಕೆ ಹೇಳಿದರೆ ನಾವು ಎಲ್ಲರನ್ನು ಕರೆದು ಮಾತಾಡುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಇನ್ನು ಮುಂದಿನ ಹೇಗೆ ಅಂತೇಳಿ. ಈ ಡಿವೈಡರ್ ಚರಂಡಿ ಬಿಟ್ಟು ಬೇರೆ ಏನಾದರೂ ನಿಮ್ಮ ಬೇಡಿಕೆ ಇದೆ? ಈ ದ್ವಾರ ಕೂಡ ಹೋಗ್ಬೇಕು, ಇದು ಅನಧಿಕೃತ, ಇದು ಬಿಳಲ್ ಕ್ರಾಸಿಗೆ ಪಾಸ್ ಆದಂತ ದ್ವಾರ ತಂದು ಇಲ್ಲಿಂದ ಆ ಕಡೆ ಧರ್ಮಸ್ಥಳ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿ ನೆಟ್ಟಿರುವಂಥದ್ದು. ಇದು ಅನಧಿಕೃತ. ಇದು ಯಾಕಂತ ಹೇಳಿದ್ರೆ ಇದು ಮಾರ್ಗದ ಮಧ್ಯೆ ಬರ್ತದೆ. ಈಗ ನೋಡಿ, ಎರಡು ಸೈಡ್ ಮಾರ್ಗದಲ್ಲಿ ಸದರ ಒಂದು 10 ಫೀಟ್ ಮಿಡ್ಲಲ್ಲಿ ಬರ್ತದೆ. ಯಾಕಂತ ಹೇಳಿ ದ್ವಾರ ಅವರವರ ಬೇಕಾದ ಅವರವ್ರ ಮನೆಯಲ್ಲಿ ಕಟ್ಕೊಳ್ಬೇಕು, ಅವರವ್ರ ಜಾಗದಲ್ಲಿ ಕಟ್ಟಬೇಕು, ಸಾರ್ವಜನಿಕ ಜಾಗದಲ್ಲಿ ಇದನ್ನೆಲ್ಲ ಕಟ್ಟುವ ಹಾಗೆ ಇಲ್ಲ. ಸುಪ್ರೀಂ ಕೋರ್ಟ್ನ ಆರ್ಡ್ರು ಕೂಡ ಇದೆ, ಸ್ಟ್ರಿಕ್ಟ್ ಆಗಿ ಆರ್ಡ್ರ್ ಇದೆ, ಎಂಥದ್ದಿದ್ರೂ ತೆಗಿಬೇಕು ಅಂತೇಳಿ. ಇದನ್ನು ತೆಗಿಬೇಕು, ಇದು ಲೆಕ್ಕದಲ್ಲಿ ಇಷ್ಟ ತನಕ ನಮ್ಮದಾದ್ರೆ ಬೀಳ್ತಿತ್ತು, ದೊಡ್ಡವರಿಂದ ಅದು ಉಳಿದಿದೆ. ಈಗ ಅದನ್ನು ತೆಗಿಬೇಕು ಅಂತ ಹೇಳೋದು ನಾವು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು, ಮಾಡೋದು ಬಿಡೋದಿಲ್ಲ. ಯಾಕಂದರೆ ಪಾಪದವ್ರದ್ದೆಲ್ಲ ಜಾಗಗಳೆಲ್ಲ ಹೋಗ್ತಾವೆ ಅಂತ ಹೇಳಿದರೆ ಇದು ಹೋಗಬೇಕಲ್ಲ, ಅಗತ್ಯ ಇಲ್ಲ, ಸಮಾಜಕ್ಕೆ ಅಗತ್ಯ ಇಲ್ಲ. ಉಜಿರೆಗೆ ಮತ್ತೆ ಸರ್ಕಲ್ ಬಂದಿದೆ, ಈ ಬಗ್ಗೆ ಏನು ಹೇಳ್ತೀರಿ? ತುಂಬಾ ಹಿಂದೆ ಉಜಿರೆಯನ್ನ ಗುರುತಿಸ್ತಾ ಇದ್ದಂತೆ ಸರ್ಕಲ್, ಹಾಗೆ ಒಂದು ರೌಂಡ್ ಇತ್ತು, ಒಂದು ಹಿಂದೆ ಒಂದು ಮರ ಇತ್ತು, ಒಳ್ಳೆ ಒಂದು ವಾತಾವರಣ ಇತ್ತು. ಉಜಿರೆ ಅಂತ ಹೇಳಿದ್ರೆ ಆ ಪೇಟೆನ ಆ ಮರದಿಂದ ಮತ್ತು ಆ ಒಂದು ವೃತ್ತದಿಂದ ಗುರುತಿಸಿದ್ದದ್ದು. ಈಗ ಪುನಃ ಅಲ್ಲಿಗೆ ಬಂದಿದೆ. ನಾವೇನು ಯೋಚನೆ ಆವತ್ತು ಮಾಡ್ತಿದ್ದೋ ಹಾಗೆ ಆಗಬೇಕು, ರೌಂಡ್ ಆಗಿರಬೇಕು ಅಂತ. ಆ ಯೋಚನೆಗೆ ತಕ್ಕಂತೆ ಈಗ ನಿನ್ನೆ ಒಂದು ನಿರ್ಮಾಣ ಆಗಿದೆ, ಹೊಸದಾಗಿ ಒಂದು ವೃತ್ತ ನಿರ್ಮಾಣ ಆಗಿದೆ, ಭಾಳ ಸಂತೋಷದ ವಿಷಯ. ಅದು ಸರಿ ಅಂತ ಹೇಳಿದರೆ ಅದೇ ಇರೋದು, ಇದೆಲ್ಲ ತಪ್ಪೇ. ಈಗ ಇಲ್ಲಿ ಆಗ್ತಿರುವಂಥದ್ದು ಕೆಲಸಗಳು ಕೂಡ ಕಳಪೆ ಕಾಮಗಾರಿ, ಎಲ್ಲ ಒಂದು ಅವೈಜ್ಞಾನಿಕವಾಗಿ ನಡೆಯುವಂಥ ಕೆಲಸಗಳಿದೆ. ಇದು ವೈಜ್ಞಾನಿಕವಾಗಿ ಈ ಕೆಲಸಗಳು ನಡೀತಾ ಇಲ್ಲ, ಒಂದು ಅಬ್ಜೆಕ್ಷನ್ ಇದೆ. ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದನ್ನು ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಕೇಳು. ಅಬ್ಜೆಕ್ಷನ್ ಮಾಡಿದ್ರಿ, ಈಗ ಅವರು ಇದನ್ನೇ ಮುಂದುವರಿಸಿದ್ರೆ ಏನು? ಮುಂದುವರಿಸಿದ್ರೆ ನಾವು ಸಹ ಮುಂದುವರಿಸಿದ್ರಲ್ಲಿ ಏನು ಹಿಂದೆ ಇಲ್ಲ. ಮುಂದುವರಿಸಿದ್ರೆ ನಾವು ಮುಂದೆ ಹೋಗುವುದಲ್ಲಿ ಏನು ನಮಗೆ ಅಡಚಣೆ ಏನಿಲ್ಲ. ಸಾರ್ವಜನಿಕರಿಗೆ ಬೇಗ ಹಾಕಿ ಹೋಗುವಂಥದ್ದು ನಮಗೋಸ್ಕರ ಅಲ್ಲ, ನಮಗೆ ನಮ್ಮ ಅಪ್ಪ ಅಮ್ಮ ಮಾಡಿ ಇಟ್ಟದ್ದಿದೆ. ನಾವು ಹೇಳೋದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ನಾವು ಆ ಜಾಗದಲ್ಲಿ ನಾವು ಇದ್ದೇ ಇರ್ತೇವೆ. ನಾವೊಂದು 10-35 ವರ್ಷದಿಂದ ಅದನ್ನೇ ಮಾಡ್ಕೊಂಡು ಬಂದು ಇನ್ನೂ ಮಾಡೋದು ಅದನ್ನೇ ಬೇಡ ಅಂತ ಹೇಳಿ ಸುಮ್ಮನೆ ಒಂದು ಸ್ವಲ್ಪ ರೆಸ್ಟ್ ಇರಲಿ ಅಂತ ಕೂತದ್ದಷ್ಟೇ. ಇದೇ ರೀತಿ ಅನ್ಯಾಯ ಆಗ್ತಾ ಇದ್ರೆ ಮುಂದೆ ಬರ್ತೇವೆ. ಯಾಕಂದ್ರೆ ನಾವು ಮಾಡೋದು ನಮಗೋಸ್ಕರ ಮಾಡಬೇಡಿ, ನೀವು ಸಮಾಜಕ್ಕೋಸ್ಕರ ಮಾಡಿ, ಗ್ರಾಮದ ಒಳಿತಿಗಾಗಿ ಮಾಡಿ.
ಜನಗಳ ದುಡ್ಡು, ನಾವು ಕಟ್ಟುವ ಟ್ಯಾಕ್ಸ್, ಸಾರ್ವಜನಿಕರ ಕಟ್ಟುವ ಟ್ಯಾಕ್ಸ್. ಯಾರ್ಯಾರು ಒಬ್ಬೊಬ್ರು ನಿಮಗೆ ತೆಗ ಕಟ್ಟಬೇಡಿ, ಎಲ್ರಿಗೆ ಹೋಗುವ ಹಾಗೆ ಒಂದು ಒಳ್ಳೇದಾಗಿ ಮಾಡುವ ಹಾಗೆ ಮಾಡಿ ಅಂತ ಕೇಳುವಂಥದ್ದು ಅಷ್ಟೇ. ಉತ್ತರ ಕೊಡಲಿಕ್ಕೆ ನಮಗೆ ಗೊತ್ತುಂಟು ಅವರು ಹೇಗೆ ಯಾಕೆ ನಿಲ್ತದ ಮಾಡೋದಿಲ್ಲ, ಅವ್ರು ಮಾಡಿದ ತಪ್ಪಲ್ಲ ಅದು. ನೀವೀಗ ಎಲ್ಲ ವಿಡಿಯೋ ಮಾಡಿದ್ದೀರಿ, ನೀವು ಅದನ್ನು ನೋಡಿದ್ರೆ ನಿಮಗೆ ಅನ್ನಿಸ್ತದೆ, ಅವ್ರಿಗೂ ಗೊತ್ತುಂಟು, ಯಾರಿಗೆ ಮಾಡಿದವರಿಗೂ ಗೊತ್ತುಂಟು ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತೇಳಿ. ಪ್ರಶ್ನೆ ಮಾಡುವವರು ಇಲ್ಲ ಅಂತೇಳಿ ಇಲ್ಲಿ ತನಕ ಕೂತಿದೆ. ಈಗ ಪ್ರಶ್ನೆ ಮಾಡ್ತಾ ಇದ್ದೇವೆ, ನಮಗೆ ಉತ್ತರ ಸಿಗಲೇಬೇಕು. ಒಂದು ವೇಳೆ ಆಗಿದ್ದನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಅವರು ಯೋಚನೆ ಮಾಡಿದಾರಂತೆ. ಈ ಮೀಟಿಂಗ್ ನಲ್ಲಿ ಏನಾದರೂ ಔಟ್ಪುಟ್ ಸಿಗ್ಬೋದಾ? ಖಂಡಿತ ಸಿಗ್ಬೋದು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಇವತ್ತು ಪ್ರಧಾನಿ ಕೂಡ ಗ್ರಾಮ ಪಂಚಾಯತಿನ ಒಂದು ನಿರ್ಣಯಕ್ಕೆ ಒಪ್ಪಿಗೆ ಕೊಡಲೇಬೇಕಾಗ್ತದೆ. ಯಾವ ಕಾನೂನು ಕೂಡ ಸುಪ್ರೀಂ ಕೋರ್ಟ್ ಕೂಡ ಗ್ರಾಮ ಪಂಚಾಯತ್ಗೆ ಅಷ್ಟು ತಾಕತ್ತಿದೆ. ಇವರು ಇಷ್ಟ ತನಕ ಗ್ರಾಮ ಪಂಚಾಯತಿಗೆ ಎಲ್ಲಿ ಏನು ಮಾಡಬೇಕು, ಇಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟು, ನಿಮ್ಮದು ಪಂಚಾಯತಿದ್ದು ಏನಾದರೂ ಹಕ್ಕು ಉಂಟಾ ಇದರಲ್ಲಿ, ಯಾರು ಕೇಳಲಿಲ್ಲ? ಯಾವ ಎನ್ ಎಚ್ ನವನು ಕೇಳಲಿಲ್ಲ, ಯಾವ ಪಿ ಡಬ್ಲ್ಯೂನ ಕೇಳಲಿಲ್ಲ? ಹಾಗಾದ್ರೆ ಪಂಚಾಯತಿ ಪಂಚಾಯತ್ಗೆ ಹಕ್ಕಿಲ್ಲ. ಗ್ರಾಮ ಸ್ವರಾಜ್ಯ ಅಂತ ಏಕೆ ಹೆಸರು ಬಂದದ್ದು, ಯಾಕೆ ಬಂದದ್ದು ಅಂತ ಕೇಳುತ್ತಾನೆ. ಪಂಚಾಯತಿಗೆ ಮಾಹಿತಿ ಇಲ್ಲ ಈ ಮಾರ್ಗದ ಬಗ್ಗೆ, ಈ ಅಭಿವೃದ್ಧಿಯ ಬಗ್ಗೆ ಪಂಚಾಯತಿಗೆ ಮಾಹಿತಿ ಇಲ್ಲ. ಯಾರಪ್ಪ ಮಾಡೋದಾಗಾದ್ರೆ? ಪಂಚಾಯತಿ ಬೇಕಾಗಾದ್ರೆ ಗ್ರಾಮ ಪಂಚಾಯತಿ ಬೀಳಿಸಿ ಜೆ ಸಿ ಬಿ ತಂದು ಹೊಡೆದು ಹಾಕೋದು ಒಳ್ಳೇದಲ್ಲ. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ನವ್ರು ಹೇಳ್ತಾ ಇದ್ದಾರೆ ನೀವು ಮಾಡಿದ್ದು ತಪ್ಪು, ಇದನ್ನು ಸರಿ ಮಾಡಿ ಅಂತ ಹೇಳಿ ಮಾಡೋದಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಗ್ರಾಮ ಪಂಚಾಯತ್ಗಿಂತ ಎಲ್ಲ ದೊಡ್ಡವರಾದರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ಜನಗಳೇ ಉತ್ತರ ಕೊಡಬೇಕು. ಹೇಳ್ತಾರಲ್ಲ ಈಗ ರಿಕ್ಷಾ ಪಾರ್ಕಿಂಗ್ನವ್ರು ಹೇಳ್ತಾರೆ ನಮ್ಗೆ ಇಲ್ಲಿ ಪಾರ್ಕಿಂಗ್ ಕೊಡೋದ್ರೆ ಬೆಂಕಿ ಬೀಳ್ತದೆ ಅಂತೇಳಿ. ಬಿಡ್ತೇವೆ ನಾವು, ನಮ್ಗೆ ಹೆಂಡತಿ ಮಕ್ಕಳಿಲ್ವ, 400-500 ರಿಕ್ಷಾ ಇದೆ, ಅವ್ರಿಗೆ ಹೆಂಡತಿ ಮಕ್ಕಳಿಲ್ವ, ಏನು ಇವ್ರು ಮಾತ್ರ ಬದುಕಬೇಕಾ? ಬಾಕಿಯವ್ರು ಬದುಕ್ಲಿಕ್ಕಿಲ್ವ ಜಿಲ್ಲೆಯಲ್ಲಿ? ಅದಕ್ಕೆ ಹೇಳೋದು ಆಗ್ತದೆ, ಆಗದೇನಿಲ್ಲ. ಇದು ಮಹೇಶ್ ಶೆಟ್ಟಿಯವರ ಮಾತು. ಪ್ರಮುಖವಾಗಿ ಇಲ್ಲಿ ಡಿವೈಡರ್ ಬೇಡ ಅನ್ನುವಂತಹ ವಾದ ಅವರದ್ದು. ಅವರು ಅಂತಂದ್ರೆ ನಾನು ಗ್ರಾಮಸ್ಥರ ಪರವಾಗಿ ಮಾತಾಡ್ತೀನಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂತದ್ರ ಜೊತೆಗೆ ನಾವು ಮುಂಭಾಗಕ್ಕೆ ಹೋಗ್ತಾ ಹೋಗ್ತಾ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲೀಗ ಸಂಪೂರ್ಣವಾದಂತಹ ಕೆಲಸ ಕಾರ್ಯಗಳು ಆಗ್ತಾ ಇರುವಂತದ್ದು. ಈಗ ಒಂದು ಸೈಡಿನ ಕೆಲಸ ಕಾರ್ಯ ಮುಗಿಸಿರುವಂತದ್ದು, ಮತ್ತೊಂದು ಸೈಡಿನ ಕೆಲಸ ಕಾರ್ಯ ನಡೀತಾ ಇದೆ, ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಚರಂಡಿ ವ್ಯವಸ್ಥೆ ಏನಿದೆ ಇದನ್ನ ಇಲ್ಲಿಂದ ಮತ್ತೊಂದು ಭಾಗಕ್ಕೆ ಹಾಕಬೇಕು ಅಥವಾ ಈ ಹಿಂದೆ ಚರಂಡಿ ಎಲ್ಲಿತ್ತು ಅಲ್ಲಿಗೆ ಹಾಕಬೇಕು ಅನ್ನುವಂಥದ್ದು ಇಲ್ಲಿನವರ ವಾದ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿಲ್ಲ, ಬಂದಾಗ 500 meters ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸ್ತಾರೆ ಅನ್ನುವಂತಹ ಸುದ್ದಿ ಇದೆ. ಅದು ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಊರವರು ಈಗ ನಮ್ಮ ಜೊತೆಗೆ ಮಾತನಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ರಮೇಶ್ ಪೂಜಾರಿ, ಆಟೋ ಡ್ರೈವರ್, ಉಜಿರೆ ಪರಿಸರದ ಮಾತಾಡ್ತವ. ನಾನು ಕಳೆದ 25 ವರ್ಷದಿಂದ ಇಲ್ಲಿ ಆಟೋ ಡ್ರೈವರ್ ಆಗಿದ್ದೇನೆ. ಈಗ ಈ ಅಭಿವೃದ್ಧಿ ಕಾರ್ಯಕ್ರಮದಿಂದ ನಮಗೆಲ್ಲ ತುಂಬ ಒತ್ತಡ ಇದೆ. ಆಮೇಲೆ ಡ್ರೈನೇಜ್ ಇಲ್ಲದಿದ್ದರೂ ಇದಾಗಿದ್ದಾರೆ, ನಮಗೆ ಪಾರ್ಕಿಂಗ್ ಇಲ್ಲ ಅಂತ ಭಾರಿ ತುಂಬ ಇದು ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೂ ನಾವು ಯಾವ ಕಾರಣಕ್ಕೋಸ್ಕರ ನಾವು ಆಟೋ ಇಲ್ಲಿಂದ ನಾವು ತೆಗೆಯಲಿಲ್ಲ. ಯಾವ ಅಧಿಕಾರಿ ಬಂದರೆ ಏನು ಅಂದರೆ ನಮ್ಮ BMS ಇದಿದೆ, ಮದ್ದು ಸಂಘ ಇದೆ, ನಾವು ಅದರಲ್ಲಿ ನಾವು ಏನು ಅಂತ ನಾವು ಮುಂದುವರೆಗೆ ನಾವು ನೋಡ್ತೀವಿ. ಸಮಸ್ಯೆ ಇಲ್ಲಿ ತುಂಬ ಉಂಟು, ಆದರೆ ಸಮಸ್ಯೆ ಇಲ್ಲಿ ಇಂಪ್ರೂವ್ಮೆಂಟ್ ಆದ ಒಳ್ಳೆ ವಿಷಯ ಇದೆ. ಆದರೆ ಇಲ್ಲಿ ಒಬ್ಬರಿಗೆ ಒಂದು ಕಾನೂನು, ಒಬ್ಬರಿಗೆ ಒಂದು ಕಾನೂನು ಆಗ್ಬೋದು, ಎಲ್ಲರಿಗೂ ಒಂದೇ ರೀತಿ ಕಾನೂನು ಬೇಕು. ಈಗ ನೋಡಿ, ಇಲ್ಲಿ ಚರಂಡಿ ಬಂದಿದೆ, ಅಲ್ಲೇ ಹೊರಗಡೆ ಕೊಟ್ಟಿದೆ, ಇಲ್ಲಿ ಮೊದಲ ಚರಂಡಿಯನ್ನು ಬಿಟ್ಟು ಈ ಸೈಡ್ ಮಾಡಿದ್ದಾರೆ. ರಿಕ್ಷಾದವರಿಗೆ ಸಮಸ್ಯೆ ಉಂಟು, ಅಂಗಡಿಯವರಿಗೆ ಸುಮ್ಮನೆ ಪಾರ್ಕಿಂಗ್ ಸಮಸ್ಯೆ ಉಂಟು, ಎಲ್ಲರಿಗೆ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಮತ್ತೊಂದೆಂತ ಹೇಳ್ತಂದ್ರೆ, ಡಿವೈಡರಿಗೆ ಬೆಲಾಲ್ ಕ್ರಾಸಿಂದ ಇಲ್ಲಿ ಇಲ್ಲಿವರೆಗೆ ಮಾಡಿದ್ದಾರೆ. ಇದನ್ನು ಮಾಡುದಿದ್ರೆ ಕಂಟಿನ್ಯೂ ದ್ವಾರದವರೆಗೂ ಮಾಡಬೇಕು ಡಿವೈಡರ್. ಇಲ್ಲದ ಡಿವೈಡರ್ ಬೆಲಾಲ್ ಕ್ರಾಸ್ ಡಿವೈಡರ್ ಬೇಡ. ಒಬ್ಬರಿಗೆ ಒಂದು ಕಾನೂನು, ಒಬ್ಬರಿಗೆ ಒಂದು ಕಾನೂನು. ಮೊನ್ನೆ ಒಬ್ಬ ಅಂಗಡಿ ಬಂದು ನಮ್ಮ ಅಂಗಡಿಗೆ ದಾರಿ ಬೇಕು ಅಂತ ಹೇಳ್ತು, ದೊಡ್ಡದವರಿಗೆ ಬೇಕಾಗಿದ್ದ ಡಿವೈಡರ್ ಓಪನ್ ಮಾಡಿಕೊಳ್ಳೋದು ಬೇಡ. ಮಾಡಿದ್ರೆ ದ್ವಾರದವರೆಗೂ ಡಿವೈಡರ್ ಮಾಡಬೇಕು, ಇಲ್ಲದ ಡಿವೈಡರ್ ಮಾಡೋದು ಬೇಡ, ಬೆಲಾಲ್ ಕ್ರಾಸ್ ಮಾಡಬೇಡ. ಮಾಡುತ್ತೀವಿ. ಇದು ಸಾಧಾರಣ 2 ವರ್ಷದ ಹಿಂದೆ ಈ ಚುನಾವಣೆ ಆಗುವ ಮುಂಚೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗುವ ಮುಂಚೆ ನನ್ನದೊಂದು ವಿಡಿಯೋ ಶೇರ್ ಆಗಿತ್ತು. ಯಾಕಂದರೆ ಸುದ್ದಿ ಅವರೇ ನಮಗೆ ಕೇಳಿದ್ದರು ಅಭಿವೃದ್ಧಿಯಲ್ಲಿ ಏನಾಗಬೇಕು ಅಂತ. ಆವಾಗ ನಾವು ಇದೆಲ್ಲ ಪ್ರಸ್ತಾಪ ಮಾಡಿದ್ದೇವೆ, ಒಂದು ಸರ್ಕಲ್ ವಿಷಯ, ಒಂದು ಡ್ರೈನೇಜ್ ವಿಷಯ, ಇನ್ನೊಂದು ಪಾರ್ಕಿಂಗ್ ವಿಷಯ, ಇದು ಮೂರು ಮೈನ್ ಆಗಿ ತಗೊಂಡಿದ್ದೆವು. ಇವಾಗ ಏನಾಗಿದೆ ಅಂತ ಹೇಳಿದರೆ, ಈಗ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡುವಾಗಲೇ ಸ್ವಲ್ಪ
ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಒಂದು ಹೇಳ್ತಾ ಇದ್ದಾರೆ ಪಾರ್ಕಿಂಗ್ ಈಗ ಬಂದವರು ಒಬ್ಬರು ಹೇಳ್ತಾರೆ ಪಾರ್ಕಿಂಗ್ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ, ಪಾರ್ಕಿಂಗ್ ಅಲ್ಲಿ ಕೊಡ್ತೇನೆ ಅಂತ. ಮೇನ್ ಈಗ ರಿಕ್ಷಾ ಅವ್ರದ್ದು ಸಮಸ್ಯೆ ಪಾಪ, ಅವರಿಗೊಂದು ಪಾರ್ಕಿಂಗ್ ಒಂದು ಬೇಕೆ ಅಂತೇಳಿ ಆಗೋದಿಂದ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಆಗದೇ ಇದ್ದರೆ ಅಲ್ಲಿ ಮಾಡುವ ಇಲ್ಲಿ ಮಾಡುವ ಅದು ಪ್ರಶ್ನೆ ಅಲ್ಲ. ಎಲ್ಲಿ ಸರ್ಕಾರಿ ಜಾಗ ಉಂಟು ಅವರಿಗೆ ಒಂದು ಕರೆಕ್ಟಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಕರೆಕ್ಟ್ ಆಗ್ತದೆ. ಈಗ ನಾವು ಡ್ರೈನೇಜ್ ಎಲ್ಲ ನೋಡ್ತಾ ಇದ್ದೇವೆ, ಇಲ್ಲಿ ಮಾಡ್ತಾ ಇದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ, ಡಿವೈಡರ್ ಆಗಿದೆ, ಎಲ್ಲ ಸರಿ. ಆದರೆ ಈ ಗೊಂದಲವಾಗಬಾರ್ದು, ಎಲ್ಲಿ ಸಹ ಯಾರಿಗೆ ಸಹ ಸಮಸ್ಯೆ ಆಗಬಾರ್ದು. ಊರು ಒಳ್ಳೆಯದಾಗಬೇಕಂತಂದರೆ, ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕಂದ್ರೆ ಎಲ್ಲರೂ ಅದಕ್ಕೆ ಸ್ಪಂದನೆ ಕೊಡಬೇಕು. ನನ್ನ ಜಾಗ ಹೋಗ್ತದೆ, ನನಗೆ ಇಲ್ಲಿ ಚರಂಡಿಯನ್ನು ತಿರುಗಿಸಿ, ಆಚೆ ತಿರುಗಿಸಿ, ಈಚೆ ತಿರುಗಿಸಿ, ಇದಿಲ್ಲ. ಇದು ಯಾರ್ದು ಮಾಡಬಾರ್ದು. ಒಳ್ಳೆಯದಂತಾದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು. ಇದೊಂದು ಮೇನ್ ಕಾನ್ಸೆಪ್ಟ್. ನಾನು ಆವತ್ತು ಸಹ ಅದೇ ಹೇಳಿದ್ದೇನೆ, ಇವತ್ತು ಸಹ ಅದೇ ಹೇಳ್ತಾ ಇದ್ದೇನೆ. ಒಂದು 2 ವರ್ಷದ ಹಿಂದೆ ಒಂದು ವಿಡಿಯೋ ನಾನು ಮಾಡಿದ್ದೆ, ಹೇಳಿದೆ ಈ ಥರ ಒಂದು ಉಂಟು ಅಂತ. ಯಾಕಂದರೆ ಇಲ್ಲೇ ಹುಟ್ಟಿ ಬೆಳೆದವ ನಾವು, ನನಗೆ ಗೊತ್ತುಂಟು ಇಲ್ಲಿ ಏನೆಲ್ಲ ಉಂಟು, ಯಾರ್ದೆಲ್ಲ ಹೇಗೆ ಇಲ್ಲಿ ರೋಡ್ ಆಗಲಿ ಯಾವುದೇ ಆಗಲಿ ಯಾವಾಗ ಇದ್ದದಲ್ಲಿ ಡ್ರೈನೇಜ್ ಹೇಗಿತ್ತು, ಈಗ ಡ್ರೈನೇಜ್ ಹೇಗಾಗಿದೆ ಎಲ್ಲ. ಇದು ಎಲ್ಲ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥದ್ದು. ಒಬ್ಬೊಬ್ಬರಿಗೆ ವೈಯಕ್ತಿಕ ಬರಬಾರ್ದು. ವೈಯಕ್ತಿಕ ಬಂತಂತ ಹೇಳಿದ್ರೆ ಅದು ಹಾಳಾಗ್ತದೆ, ಯಾವುದೇ ಒಂದು ಉದ್ಧಾರ ಆಗೋದಿಲ್ಲ. ವೈಯಕ್ತಿಕ ಬರಬಾರ್ದು. ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕಾದ್ರೆ ಎಲ್ಲರೂ ಜೋಡಿಸಿ, ಕೈ ಜೋಡಿಸಿ ಇಲ್ಲಿ ಒಳ್ಳೆ ಒಗ್ಗಟ್ಟಿನಲ್ಲಿ ಕೆಲಸ ಆಗ್ತದೆ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮಲಪ್ಪಯ್ಯ, ನಾನು ಉಜಿರೆ ನಿವಾಸಿ. ಒಂದು 40 ವರ್ಷದಿಂದ ಉಜಿರೆಯಲ್ಲೇ ಇದಾಗಿದ್ದೀನಿ. ಉಜಿರೆಯ ಆಗು ಹೋಗುಗಳನ್ನೆಲ್ಲವನ್ನು ಕಂಡಿದ್ದೇನೆ. ಯಾವ ರೀತಿ ಯಾರೇ ಎಲ್ಲ ಬಂದರು, ಗ್ರಾಮ ಪಂಚಾಯತ್ ಸದಸ್ಯರಾದರು, ಏನೆಲ್ಲ ಮಾಡಿಸಿದ್ರು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಗೊತ್ತುಂಟು ನನಗೆ. ಯಾಕೆಂದರೆ 40 ವರ್ಷದಿಂದ ನಿವಾಸಿ ಆಗಿರ್ತದೆ. ಈಗ ಮಳೆ ಬಂದಾಗ ನೋಡಬೇಕು ಏನು ಅಂತ. ಒಂದ್ಸಲ ಅವ್ರು ಮಾಡಿದ್ರು, ನೀರು ಎಲ್ಲ ರೋಡಿಗೆ ಬಂತು, ಆಚೆ ನಡ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ರೀತಿ ಕೊಚ್ಚೆ ಕೆಸರು ಎಲ್ಲ ರೋಡಿಗೆ ಬರ್ತಾ ಇತ್ತು. ಈಗ ಹೊರಟಿದ್ದಾರೆ, ಇನ್ನೇನು ಮಾಡ್ತಾರೆ ಗೊತ್ತಿಲ್ಲ. ನೋಡಬೇಕು, ಎಲ್ಲರಿಗೂ ಚೆನ್ನಾಗಿ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಈಗ ಪಾರ್ಕಿಂಗ್ನವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಆಗಬೇಕು. ವೆಹಿಕಲ್ ಪಾರ್ಕಿಂಗ್ ಇಲ್ಲ ಅಂದರೆ ನಾವೆಲ್ಲಿಗೆ ಹೋಗೋದು? ವೆಹಿಕಲ್ ಇದ್ದವರು ಫುಟ್ಪಾತ್ ಚೆನ್ನಾಗಿ ಆಗಬೇಕು. ಮತ್ತೇನು ಈ ಗೊಂದಲಗಳ ಬಗ್ಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಮಾತಾಡಿದರು ಅನ್ನೋಂಥದ್ದನ್ನು ನೋಡಿ. ಅವರ ಕ್ರಮ ಪ್ರಕಾರ ಅವ್ರು ಇದು ಮಾಡು, ನಾವು ಒಮ್ಮೆ ಕರೆದು ಮಾತಾಡಿಸ್ಬೋದು ಅಷ್ಟೇ. ನೋಡು, ಮಾತಾಡಿ ಎಲ್ಲರೂ ಸೇರಿಸಿ, ವರ್ತಕರನ್ನೆಲ್ಲ ಸೇರಿಸಿ. ಅಂದರೆ ಅವರೀಗ ಡ್ರೈನೇಜ್ ಅವ್ರು ಎಂತ ಹೇಳೋದು ಅಂದರೆ ಅದನ್ನು ಆಚೆ ಮಾಡಿದರೆ ಈಗ ಅದನ್ನು ಮುಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಕರೆದು ಒಂದು ಇದು ಮಾಡಿ ನೋಡುವ, ಸಭೆ ಕರೆದು. ಈಗ ಮಹೇಶ್ವರ ತಿಂಗರೋಡಿ ಮತ್ತು ಇಲ್ಲಿದ್ದಂಥವ್ರದ್ದು ಬೇಡಿಕೆ ಏನು? ಅವರಿಗೆ ಅದೇ ಆಚೆ ಆಗಬೇಕು, ಚರಣಿ ಮೊದಲಿದ್ದ ಕಡೆಗೆ ಆಗಬೇಕು ಅಂತೇಳಿ. ಇಲ್ಲಿ ಸ್ವಲ್ಪ ಅಗಲ ಕಡಿಮೆ ಆಗಿದೆ. ಮತ್ತು ಒಂದು ಅವ್ರದ್ದು ದ್ವಾರದ ಹೇಳ್ತಾರೆ, ಅದು ನಮಗೆ ಸಂಬಂಧಪಟ್ಟದಲ್ಲ ಪಂಚಾಯತಿಂದ. ಎಂತ ಮಾಡೋದಕ್ಕೆ ಅವ್ರು ಹೇಳಿದಾಗೆ ಅದು ಅವರ ಹೋರಾಟದಲ್ಲಿ ಏನಾದರೂ ಅವರೆಲ್ಲ ಸೇರಿ ಅರ್ಜಿ ಕೊಟ್ಟು ಏನಾದರೂ ಮಾಡೋದಿದ್ರೆ ಮಾಡಿ. ನಾವು ಪಂಚಾಯತಿಂದ ಅದಕ್ಕೆ ಏನು ಮಾಡಲಿಕ್ಕಾಗ್ತದೆ? ಜನರದ್ದೇ, ಎಲ್ಲರ ಜನರ ತೀರ್ಮಾನವೇ ಅದಕ್ಕೆ. ಮತ್ತು ಇದು ನಿಯಮ ಪ್ರಕಾರ ಹೋಗಬೇಕಲ್ಲ. ಹೈವೇ ಅದಕ್ಕೆ ಏನಿದಿಲ್ಲ ನಮ್ಮನ್ನಂದ್ರೆ. ನಮಗೇನಾದ್ರೂ ಈಗ ನಮಗೆ ಎಂತದಿಲ್ಲ, ನಿಮ್ಮ ಪಂಚಾಯತ್ಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಲೆಟರ್ ಅಂತದೇನು ಕೊಡಲಿಲ್ಲ. ಹೀಗೆ ಬಂದು ಒಮ್ಮೆ ಹೇಳಿದ್ದಾರೆ ಅಷ್ಟೇ. ವಿಡಿಯೋ ಹತ್ರ ನಮಗೆ ಸಿಗ್ಲಿಲ್ಲ, ನನಗೆ ಸಹ ಸಿಗ್ಲಿಲ್ಲ. ಅವ್ರೇನು ಲೆಟ್ರ್ ಅಂತ ಕೊಡ್ಲಿಲ್ಲ. ಉಜಿರೆ ಪೇಟೆಯಲ್ಲಿ ನಿರಂತರವಾಗಿ ಕಾಮಗಾರಿ ನಡೀತಾ ಇದೆ. ಈಗ ನಾವು ಡಿವೈಡರ್ಗಳು ಹಾಕ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಬೆಳಗಾವಿ ಕ್ರಾಸ್ನಿಂದ ಉಜಿರೆ ಪೇಟೆಯ ತನಕ ಡಿವೈಡರ್ಗಳು ಆಗ್ತಾ ಇರುವಂತದ್ದು ಕೂಡ ಇದೆ. ಈ ಡಿವೈಡರ್ ಆಗಬಾರ್ದು ಅನ್ನುವಂಥದ್ದು ಒಂದು ಕಡೆಯ ಕೂಗಾದ್ರೆ ಮತ್ತೊಂದು ಕಡೆಯ ಕೂಗಿನಲ್ಲಿ ಡಿವೈಡರ್ ಆಗಬೇಕು ಅನ್ನುವಂಥದ್ದು ಇದೆ. ಅದರಿಂದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅದರ ನಡುವೆ ಒಂದಷ್ಟು ಗೊಂದಲಗಳು, ಒಂದಷ್ಟು ತೊಂದರೆ ಆಗುತ್ತೆ ಅನ್ನುವಂತಹ ಕೂಗುಗಳು ಇದೆ. ಎಲ್ಲ ಕೂಗುಗಳನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ, ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿ ಕಾರ್ಯ ಯಾವ ರೀತಿಯಾಗಿ ಸಾಗುತ್ತೆ, ಮತ್ತು ಈ ಜನರ ಬೇಡಿಕೆ ಅಥವಾ ಇಲ್ಲಿನ ಜನರ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕು. ಹೆರಾಲ್ಡ್ ಪಿಂಟು ತುಕಾರಾಮ್ ಜೊತೆಗೆ ದಾಮೋದರ್ ಸುಂದರೆ ಸುದ್ದಿ ನ್ಯೂಸ್ ಉಜಿರೆ.